ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿಬಗ್ ಕೋಡಿಂಗ್. ಇವತ್ತಿನ ಕ್ಲಾಸ್ನಲ್ಲಿ ಅಂದರೆ ಚಾಪ್ಟರ್ 27 ಅಲ್ಲಿ ನಾನು ನಿಮಗೆ CSS ಪೊಸಿಷನ್ಸ್ ಬಗ್ಗೆ ಹೇಳ್ಕೊಡ್ತೀನಿ. CSS ಪೊಸಿಷನ್ ಕಾನ್ಸೆಪ್ಟ್ ಸ್ವಲ್ಪ ದೊಡ್ಡಿರೋದ್ರಿಂದ ನಾನು ಇದನ್ನು ಮೂರು ಪಾರ್ಟಾಗಿ ಡಿವೈಡ್ ಮಾಡ್ತೀನಿ, ಪಾರ್ಟ್ 1, ಪಾರ್ಟ್ 2 ಆ್ಯಂಡ್ ಪಾರ್ಟ್ 3. ಇವತ್ತಿನ ಕ್ಲಾಸ್ನಲ್ಲಿ ನಾನು ಜಸ್ಟ್ ನಿಮಗೆ ಪಾರ್ಟ್ 1 ಹೇಳ್ಕೊಡ್ತೀನಿ. ಪಾರ್ಟ್ 1ನಲ್ಲಿ ಏನು ಕಲಿತೀವಪ್ಪ ಅಂದರೆ ಸ್ಟ್ಯಾಟಿಕ್ ಆ್ಯಂಡ್ ರಿಲೇಟಿವ್ ಪೊಸಿಷನ್ ಅಂದ್ರೇನು ಅದನ್ನ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು CSS ಪೊಸಿಷನ್ಸ್ ಅಂದ್ರೇನು, ಅದನ್ನು ನಾವು ವೆಬ್ ಪೇಜಲ್ಲಿ ಏನಕ್ಕೆ ಯೂಸ್ ಮಾಡಬೇಕು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಅದಾದಮೇಲೆ CSS ಪೊಸಿಷನ್ಸಲ್ಲಿ ಕೆಲವು ಟೈಪ್ಸ್ ಬರುತ್ತೆ, ಅದು ಯಾವೆಲ್ಲ ಟೈಪ್ಸು, ಅದನ್ನ ನಾವು ವೆಬ್ ಪೇಜಲ್ಲಿ ಯೂಸ್ ಮಾಡೋದ್ರಿಂದ ಏನು ಯೂಸ್ ಇದೆ ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಂಡ್ ಟು ಎಂಡ್ ಹೇಳ್ಕೊಡ್ತೀನಿ. ನೀವು CSS ಪೊಸಿಷನ್ಸ್ನ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು ಮತ್ತು ವೆಬ್ ಪೇಜಲ್ಲಿ ಯೂಸ್ ಮಾಡಬೇಕು ಅಂತಂದರೆ ಈ ಮೂರು ವೀಡಿಯೋಗಳನ್ನ ಅಂದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವೀಡಿಯೋಗಳನ್ನ ಕಂಪ್ಲೀಟಾಗಿ ನೋಡಬೇಕಾಗತ್ತೆ, ಎಲ್ಲೂ ಮಿಸ್ ಮಾಡಬಾರ್ದು. ಅವಾಗ ಮಾತ್ರ ಈ ಕಾನ್ಸೆಪ್ಟ್ಸ್ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ಲೇಟೆಸ್ಟ್ ವೀಡಿಯೋಗಳು ನಿಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಸೊ ಫಸ್ಟ್ ನಾವೇನು ಮಾಡೋಣ, CSS ಪೊಸಿಷನ್ ಪ್ರಾಪರ್ಟಿ ಮತ್ತು ಟೈಪ್ಸ್ ಬಗ್ಗೆ ಸ್ವಲ್ಪ ಥಿಯರಿ ಅರ್ಥ ಮಾಡ್ಕೊಳ್ಳೋಣ. ಥಿಯರಿ ಏನಪ್ಪ ಅಂತ ಅಂದರೆ, ದ ಪೊಸಿಷನ್ ಪ್ರಾಪರ್ಟಿ ಸ್ಪೆಸಿಫೈಸ್ ದ ಟೈಪ್ ಆಫ್ ಪೊಸಿಷನಿಂಗ್ ಮೆಥಡ್ ಯೂಸ್ಡ್ ಫಾರ್ ಎನ್ ಎಲಿಮೆಂಟ್. ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ವೆಬ್ ಪೇಜಲ್ಲಿ ಒಂದು HTML ಟ್ಯಾಗ್ನ ಹೇಗೆ ಹಾಕೋದು ಅಂತ. ಫಾರ್ ಎಕ್ಸಾಂಪಲ್, ನಾನಿವಾಗ ಒಂದು ವೆಬ್ ಪೇಜಲ್ಲಿ H1 ಟ್ಯಾಗ್ನ ಹಾಕ್ತಿದ್ದೀನಿ, ಅದರೊಳಗಡೆ ಕಂಟೆಂಟ್ ಹೆಲೋ ವರ್ಲ್ಡ್ ಅಂತ ಹಾಕ್ತಿದ್ದೀನಿ. ಡಿಫಾಲ್ಟಾಗಿ ಕಂಟೆಂಟ್ ಯಾವ ಥರ ಬರುತ್ತೆ ಅಂದರೆ ಲೆಫ್ಟ್ ಸೈಡ್ ಟಾಪಲ್ಲಿ, ಓಕೆ, ಅಲ್ಲಿ ಹಲೋ ವರ್ಲ್ಡ್ ಡಿಸ್ಪ್ಲೇ ಆಗುತ್ತೆ. ಇವಾಗ ನಾನು ಆ ಕಂಟೆಂಟ್ ಹಲೋ ವರ್ಲ್ಡ್ನ ಸೆಂಟರ್ ಆಫ್ ದ ವೆಬ್ ಪೇಜ್ಗೆ ಪೊಸಿಷನಿಂಗ್ ಮಾಡಬೇಕು ಅಂದರೆ ಮೂವ್ ಮಾಡಬೇಕು. ಅದು ಹೇಗೆ ಸಾಧ್ಯ? ನಾವು ಆ ಥರ ಒಂದು ಎಲಿಮೆಂಟ್ ಪೊಸಿಷನ್ನ ಚೇಂಜ್ ಮಾಡಬೇಕು ಅಂತಂದರೆ CSS ಪೊಸಿಷನ್ ಪ್ರಾಪರ್ಟಿನ ಯೂಸ್ ಮಾಡಬೇಕಾಗತ್ತೆ. ಸೊ ಅದೇ ನಾನು ನೆಕ್ಸ್ಟ್ ಸೆಂಟೆನ್ಸಲ್ಲಿ ಹೇಳ್ತಿರೋದು, ಯೂಸಿಂಗ್ ಪೊಸಿಷನ್ ಪ್ರಾಪರ್ಟಿ ವಿ ಕ್ಯಾನ್ ಅರೇಂಜ್ ಆ್ಯನ್ ಎಲಿಮೆಂಟ್ ಎನಿವೇರ್ ಆನ್ ದ ವೆಬ್ ಪೇಜ್. ನಾವು CSS ಪೊಸಿಷನ್ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಅದು ವ್ಯಾಲ್ಯೂ ಕೊಟ್ಟರೆ ನಾವು ಆ ಎಲಿಮೆಂಟ್ನ, ಯಾವುದೇ ಒಂದು ಎಲಿಮೆಂಟ್ನ ವೆಬ್ ಪೇಜಲ್ಲಿ ಎಲ್ಲಿ ಬೇಕಾದ್ರೂ ಪ್ಲೇಸ್ ಮಾಡ್ಬೋದು. ಅಂದರೆ ಟಾಪಲ್ಲಿ ಪ್ಲೇಸ್ ಮಾಡ್ಬೋದು, ರೈಟಲ್ಲಿ, ಬಾಟಮ್, ಲೆಫ್ಟ್, ಸೆಂಟರ್, ಆ ಥರ ಎಲ್ಲಿ ಬೇಕಾದ್ರೂ ಪ್ಲೇಸ್ ಮಾಡ್ಬೋದು. CSS ಪೊಸಿಷನ್ ಪ್ರಾಪರ್ಟಿ ಆ್ಯ ಫೈವ್ ಡಿಫ್ರೆಂಟ್ ಪೊಸಿಷನ್ ವ್ಯಾಲ್ಯೂಸ್. CSS ಪೊಸಿಷನ್ ಪ್ರಾಪರ್ಟಿ ಐದು ಡಿಫ್ರೆಂಟ್ ವ್ಯಾಲ್ಯೂ ತೊಗೊಳುತ್ತೆ. ಯಾವುದಪ್ಪ ಐದು ಡಿಫ್ರೆಂಟ್ ವ್ಯಾಲ್ಯೂ ಅಂತ ಇವಾಗ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಫಸ್ಟ್ ಒಂದು ಬಂದು ಸ್ಟ್ಯಾಟಿಕ್, ಆಮೇಲೆ ರಿಲೇಟಿವ್, ಫಿಕ್ಸ್ಡ್, ಅಬ್ಸಲ್ಯೂಟ್ ಮತ್ತು ಸ್ಟಿಕ್ಕಿ. ಟೋಟಲ್ ಆಗಿ CSS ಪೊಸಿಷನ್ ಪ್ರಾಪರ್ಟಿ ಫೈವ್ ಡಿಫ್ರೆಂಟ್ ವ್ಯಾಲ್ಯೂಸ್ ತೊಗೊಳುತ್ತೆ. ಸೊ ಈ ಫೈವ್ ಡಿಫ್ರೆಂಟ್ ವ್ಯಾಲ್ಯೂಸ್ ಯೂಸ್ ಮಾಡೋದ್ರಿಂದ ಡಿಫ್ರೆಂಟ್ ಅಡ್ವಾಂಟೇಜಸ್ ಇದೆ, ಅದು ಹೇಗೆ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಆ್ಯಸ್ ಆಫ್ ನಾವು ಈ ವಿಡಿಯೋದಲ್ಲಿ ನಾನು ನಿಮಗೆ ಜಸ್ಟು ಸ್ಟ್ಯಾಟಿಕ್ ಆ್ಯಂಡ್ ರಿಲೇಟಿವ್ ಈ ಎರಡು ಪೊಸಿಷನ್ಸ್ ಮಾರ್ಸ್ನ ಮಾತ್ರ ಕ್ಲಿಯರಾಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ, ಈ ವಿಡಿಯೋದಲ್ಲಿ ಜಸ್ಟ್ ನಾವು ಎರಡು ಕಲಿತಾ ಇದ್ದೀವಿ ಪೊಸಿಷನ್ಸು ಯಾವುದಪ್ಪ ಅಂತಂದರೆ ಸ್ಟ್ಯಾಟಿಕ್ ಮತ್ತು ರಿಲೇಟಿವ್. ಓಕೆ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಒನ್ಸ್ ವಿ ಸೆಟ್ ದ ಪೊಸಿಷನ್ ಪ್ರಾಪರ್ಟಿ ಎ ವ್ಯಾಲ್ಯೂ, CSS ಗಿವ್ ಅಸ್ ದ ಪ್ರಿವಿಲೇಜ್ ಟು ಯೂಸ್ ಫೋರ್ ಬಿಲೋ ಪ್ರಾಪರ್ಟೀಸ್. ಯಾವುದಪ್ಪ ಅಂತಂದರೆ ಟಾಪ್, ರೈಟ್, ಬಾಟಮ್ ಆ್ಯಂಡ್ ಲೆಫ್ಟ್. ನೆನ್ಪಿಟ್ಕೊಳ್ಳಿ, ನಾವು ಜಸ್ಟ್ CSS ಪೊಸಿಷನ್ ಪ್ರಾಪರ್ಟಿ ಸ್ಟ್ಯಾಟಿಕ್, ರಿಲೇಟಿವ್, ಅಬ್ಸಲ್ಯೂಟ್ ಅಂತ ಸೆಟ್ ಮಾಡೋದ್ರಿಂದ ಒಂದು ಎಲಿಮೆಂಟು ಸೆಂಟ್ರಿಗೆ ಮೂವ್ ಆಗಲ್ಲ, ಲೆಫ್ಟಿಗೆ ಮೂವ್ ಆಗಲ್ಲ, ರೈಟಿಗೆ ಮೂವ್ ಆಗಲ್ಲ. ಅದ್ರ ಜೊತೆಗೆ ನಾವು ಇನ್ನೂ ಕೆಲವು ಪ್ರಾಪರ್ಟೀಸ್ ಸೆಟ್ ಮಾಡಬೇಕು. ಯಾವುದಪ್ಪ ಆ ಪ್ರಾಪರ್ಟೀಸ್ ಅಂತಂದರೆ ಟಾಪ್, ರೈಟ್, ಬಾಟಮ್ ಆ್ಯಂಡ್ ಲೆಫ್ಟ್. ಫಾರ್ ಎಕ್ಸಾಂಪಲ್, ಇವಾಗ ನಾನು ನನ್ನ H1 ಟ್ಯಾಗ್ ಅಲೋ ವರ್ಲ್ಡ್ನ ಸೆಂಟ್ರಿಗೆ ಮೂವ್ ಮಾಡಬೇಕು ಅಂತಂದರೆ ನಾನು ಟಾಪಿಂದ ಕೆಳಗಡೆ ಮೂವ್ ಮಾಡಬೇಕು ಮತ್ತು ಲೆಫ್ಟಿಂದ ಮೂವ್ ಮಾಡಬೇಕಾಗತ್ತೆ. ಸೊ ಅವಾಗ ನಾನು ಟಾಪ್ ಆ್ಯಂಡ್ ಲೆಫ್ಟ್ ಪ್ರಾಪರ್ಟಿನ ಯೂಸ್ ಮಾಡಬೇಕು. ಸೊ ಇದು ಜಸ್ಟ್ ನಿಮಗೆ ಥಿಯರಿ, ಇದು ಅರ್ಥ ಆಗಿಲ್ಲ ಅಂತಂದರೆ ಡೋಂಟ್ ವರಿ, ಬಟ್ ಸ್ಟಿಲ್ ನಾನು ನಿಮಗೆ ಕೋಡಿಂಗ್ ಮಾಡುವಾಗ 100% ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ, ಬಟ್ ಇಲ್ಲೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಏನಪ್ಪ ಸ್ಟೆಪ್ಸ್ ಅಂತಂದರೆ, ನಾವು ಒಂದು HTML ಎಲಿಮೆಂಟ್ಗೆ ಪೊಸಿಷನ್ನ ಫಸ್ಟ್ ಸೆಟ್ ಮಾಡಬೇಕು, ಪೊಸಿಷನ್ ರಿಲೇಟಿವ್ ಅಂತ ಸೆಟ್ ಮಾಡ್ತೀವಿ. ಸೆಟ್ ಮಾಡಿದ ತಕ್ಷಣ ನಮಗೆ ನಾಲ್ಕು ಪ್ರಾಪರ್ಟಿ ಪ್ರಿವಿಲೇಜ್ ಸಿಗುತ್ತೆ. ಯಾವುದಪ್ಪ ನಾಲ್ಕು ಪ್ರಾಪರ್ಟೀಸ್ ಅಂತಂದರೆ ಟಾಪ್, ರೈಟ್, ಬಾಟಮ್ ಆ್ಯಂಡ್ ಲೆಫ್ಟ್. ಸೊ ಈ ಟಾಪ್, ರೈಟ್, ಬಾಟಮ್ ಆ್ಯಂಡ್ ಲೆಫ್ಟ್ಗೆ ನಾವು ಪಿಕ್ಸಲ್ಲಿ ವ್ಯಾಲ್ಯೂಸ್ ಕೊಡಬೇಕಾಗತ್ತೆ. ನಾವು ವ್ಯಾಲ್ಯೂಸ್ ಕೊಟ್ಟಾಗ ಅವಾಗ ಎಲಿಮೆಂಟ್ ಮೂವ್ ಆಗ್ತಾ ಹೋಗುತ್ತೆ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಅಬೋವ್ ಪ್ರಾಪರ್ಟೀಸ್ ಈ ಟಾಪ್, ರೈಟ್, ಲೆಫ್ಟ್ ಆ್ಯಂಡ್ ಬಾಟಮ್ ವಿಲ್ ನಾಟ್ ವರ್ಕ್ ಇಫ್ ದ ಪೊಸಿಷನ್ ಪ್ರಾಪರ್ಟಿ ಈಸ್ ನಾಟ್ ಸೆಟ್. ನೀವು ನನಗೆ ಕ್ವಶನ್ ಕೇಳ್ಬೋದು, ಏನಪ್ಪ ಕ್ವಶನ್ ಅಂತಂದರೆ, ನಾನು ಜಸ್ಟ್ ಟಾಪ್ 20 pixels, ರೈಟ್ 20 pixels, ಬಾಟಮ್ 20 pixels, ಲೆಫ್ಟ್ 100 pixels ಅಂತ ಯೂಸ್ ಮಾಡ್ತೀನಿ, ಆವಾಗ ಎಲಿಮೆಂಟ್ ಮೂವ್ ಆಗುತ್ತಾ ಅಂತಂದರೆ ಖಂಡಿತ ವರ್ಕ್ ಆಗೋದಿಲ್ಲ. ಯಾಕೆ ಅಂತಂದರೆ ಈ ಪ್ರಾಪರ್ಟೀಸು ಪೊಸಿಷನ್ ಪ್ರಾಪರ್ಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಪೊಸಿಷನ್ನ ಸೆಟ್ ಮಾಡಿಲ್ಲ ಅಂತಂದರೆ ನಾವು ಟಾಪ್, ರೈಟ್, ಬಾಟಮ್ ಆ್ಯಂಡ್ ಲೆಫ್ಟ್ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಥಿಯರಿ ಅರ್ಥ ಆಯ್ತು ಅಂದ್ಕೊತೀನಿ ಎಂಡ್ ಟು ಎಂಡ್. ಸೊ ಇವಾಗ ನಾವೇನು ಮಾಡೋಣ, ಒಂದು ಬ್ಯೂಟಿಫುಲ್ ಡೆಮೋ ನೋಡೋಣ. CSS ಪೊಸಿಷನ್ ಪ್ರಾಪರ್ಟಿ ಯಾವುದಪ್ಪ ಎರಡು ಕಲಿತೀವಿ ಪ್ರಾಪರ್ಟಿ ಅಂತಂದರೆ ಒಂದು ಸ್ಟ್ಯಾಟಿಕ್ ಆ್ಯಂಡ್ ರಿಲೇಟಿವ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಮಿಕ್ಕಿದ ಪೊಸಿಷನ್ ಪ್ರಾಪರ್ಟಿ ವ್ಯಾಲ್ಯೂಸ್ನ ಹೇಳ್ಕೊಡ್ತೀನಿ. ಸೊ ವೆಯ್ಟ್ ಮಾಡಿ, ಇವಾಗ ನಾವು 100% ಒಂದು ಡೆಮೋನ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬ್ಯೂಟಿಫುಲ್ ಡೆಮೋ ನೋಡೋಣ ಪೊಸಿಷನ್ಸ್ ಬಗ್ಗೆ. ಸೊ ಆಲ್ರೆಡಿ ನಮಗೆ ಇಂಟ್ರಡಕ್ಷನಲ್ಲಿ ನಿಮಗೆ ಹೇಳಿದೆ, ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಜಸ್ಟ್ ಎರಡು ಪೊಸಿಷನ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಯಾವುದಪ್ಪ ಅಂತಂದರೆ ಒಂದು ಸ್ಟ್ಯಾಟಿಕ್ ಮತ್ತು ಇನ್ನೊಂದು ರಿಲೇಟಿವ್. ಸೊ ಸ್ವಲ್ಪ ಥಿಯರಿ ಅರ್ಥ ಮಾಡ್ಕೊಳ್ಳೋಣ ಫಸ್ಟು ಕೋಡಿಂಗ್ ಮಾಡೋಕ್ಕೂ ಮುಂಚೆ. ಸ್ಟ್ಯಾಟಿಕ್ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಜನರಲ್ ಮೀನಿಂಗ್ ಏನಪ್ಪ ಅಂತಂದರೆ, ನಿಂತಿರೋ ಜಾಗದಲ್ಲಿ ನಿಂತಿರೋದಕ್ಕೆ
ಇವಾಗ ನಾವು ಆ ಎಲಿಮೆಂಟ್ನ ಮೂವ್ ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು, ಪೊಸಿಷನ್ ಪ್ರಾಪರ್ಟಿನ ಸ್ಟ್ಯಾಟಿಕ್ಕಿಂದ ರಿಲೇಟಿವ್ಗೆ ಚೇಂಜ್ ಮಾಡಬೇಕು. ಸೊ ಸ್ಟ್ಯಾಟಿಕ್ಕಿಂದ ರಿಲೇಟಿವ್ ಚೇಂಜ್ ಮಾಡಿದ ತಕ್ಷಣ ಆ ಎಲಿಮೆಂಟ್ಗೆ ಒಂದು ಪವರ್ ಬರುತ್ತೆ. ಏನಪ್ಪ ಪವರ್ ಅಂತ ಅಂದರೆ ನಾವು ಆ ಎಲಿಮೆಂಟ್ನ ಲೆಫ್ಟ್ ರೈಟ್ ಬಾಟಮ್ ಎಲ್ಲಿ ಬೇಕಾದರೂ ಮೂವ್ ಮಾಡ್ಬೋದು. ಸೊ ಅದು ಹೇಗೆ ವರ್ಕೌಟ್ ಆಗುತ್ತೆ ಅಂತ ಇವಾಗ ನಾನು ನಿಮಗೆ ಕೋಡಿಂಗ್ ಮಾಡಿ ತೋರಿಸ್ತೀನಿ, ಮತ್ತು ಎಲಿಮೆಂಟ್ನ ಟಾಪ್ ಲೆಫ್ಟ್ ರೈಟ್ ಬಾಟಮ್ಗೆ ಕೂಡ ಮೂವ್ ಮಾಡಿ ತೋರಿಸ್ತೀನಿ. ಸೊ ಡೆಮೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಅವಾಗ ಮಾತ್ರ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಎಲ್ಲ ಎಲಿಮೆಂಟ್ಸು ಬೈ ಡಿಫಾಲ್ಟು ಪೊಸಿಷನ್ ಯಾವುದಿರುತ್ತೆ, ಸ್ಟ್ಯಾಟಿಕ್ ಆಗಿರುತ್ತೆ. ಓಕೆ, ಸೊ ಇವಾಗ ಡೆಮೋ ನೋಡೋಣ. ಇಲ್ಲಿ ವಾಪಸ್ ಬರ್ತೀನಿ ನಮ್ಮ HTML ಪೇಜ್ಗೆ, ಒಂದು ಪ್ಯಾರಾಗ್ರಾಫ್ ಟ್ಯಾಗ್ನ ಕ್ರಿಯೇಟ್ ಮಾಡೋಣ. ಇಲ್ಲಿ ನಾನೇನು ಮಾಡ್ತೀನಿ, ಹಲೋ ವರ್ಲ್ಡ್ ಅಂತ ಕಂಟೆಂಟ್ ಹಾಕ್ತೀನಿ. ಸೇವ್ ಮಾಡಿದೆ ನೋಡಿ, ಈ ಪೇಜ್ ಸೇವ್ ಆಗಿದೆ. ಇವಾಗ ಇದನ್ನ ರನ್ ಮಾಡೋಣ. ಸೊ ಹೇಗಪ್ಪ ರನ್ ಮಾಡೋದು ಅಂತಂದರೆ ವೆರಿ ಸಿಂಪಲ್. ನೋಡಿ, ಇಲ್ಲಿ ಡೆಮೋ ಫೋಲ್ಡರ್ ಇದೆಲ್ಲ, ಈ ಫೋಲ್ಡರ್ನ ನಾನು ಡೆಸ್ಕ್ಟಾಪಲ್ಲಿ ಸೇವ್ ಮಾಡಿದ್ದೀನಿ. ಸೊ ಡೆಸ್ಕ್ಟಾಪ್ಗೆ ಹೋಗೋಣ. ನೋಡಿ, ಇಲ್ಲಿದೆ ಡೆಮೋ ಫೋಲ್ಡರ್. ಡಬಲ್ ಕ್ಲಿಕ್ ಮಾಡಿದ್ರೆ ನಿಮಗೆ demo.html ಪೇಜ್ ಕಾಣುತ್ತೆ. ಇದನ್ನ ಡಬಲ್ ಕ್ಲಿಕ್ ಮಾಡಿ ಇದು ಬ್ರೌಸರ್ ರನ್ ಆಗಿ ನಿಮಗೆ ಔಟ್ಪುಟ್ ಕೊಡುತ್ತೆ, ಹಲೋ ವರ್ಲ್ಡ್ ಅಂತ. ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಹಲೋ ವರ್ಲ್ಡ್? ನೋಡಿ, ಡಿಫಾಲ್ಟ್ ಆಗಿ ಈ ಎಲಿಮೆಂಟ್ ಸ್ಟ್ಯಾಟಿಕ್ ಆಗಿದೆ. ಓಕೆ, ಸ್ಟ್ಯಾಟಿಕ್ ಆಗಿದೆ ಅಂದರೆ ಲೆಫ್ಟ್ ಸೈಡಿಂದ ಡಿಫಾಲ್ಟ್ ಆಗಿ ಸ್ಟಾರ್ಟ್ ಆಗ್ತಿದೆ. ಇವಾಗ ಇದನ್ನ ನಾವು ಮೂವ್ ಮಾಡಬೇಕು ಅಂತ ಅಂದರೆ, ಓಕೆ, ನಾ ಹೇಗೆ ಮಾಡೋಕ್ಕೆ ಸಾಧ್ಯ, ಹೇಗೆ ಮಾಡೋಕ್ಕೆ ಸಾಧ್ಯ ಅಂತಂದರೆ ನಾವು ಪೊಸಿಷನ್ನ ಚೇಂಜ್ ಮಾಡಬೇಕು. ಸೊ ಇವಾಗ ಏನು ಮಾಡೋಣ, ಈ ಪ್ಯಾರಾಗ್ರಾಫ್ದು, ಓಕೆನಾ, ನಾವು ಪೊಸಿಷನ್ನ ಇವಾಗ ಸ್ಟ್ಯಾಟಿಕ್ಕಿಗಿಂತ ರಿಲೇಟಿವ್ಗೆ ಚೇಂಜ್ ಮಾಡಿ ಈ ಪ್ಯಾರಾಗ್ರಾಫ್ ಟ್ಯಾಗ್ನ ಸೆಂಟ್ರಿಗೆ ಬರ್ಸೋಣ. ಸೊ ಹೇಗೆ ಬರ್ಸೋದು ಅದನ್ನ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ವೆರಿ ಸಿಂಪಲ್. ಈ ಪ್ಯಾರಾಗ್ರಾಫ್ ಟ್ಯಾಗ್ಗೆ ನಾನು ಸ್ಟೈಲ್ಸ್ ಬರೀಬೇಕು. ನಾನು ಆಲ್ರೆಡಿ demo.css ಪೇಜ್ CSS ಫೈಲ್ನ ಕ್ರಿಯೇಟ್ ಮಾಡಿದ್ದೀನಿ, ಇಲ್ಲಿ ಲಿಂಕ್ ಕೂಡ ಮಾಡಿದ್ದೀನಿ. ಈ CSS ಫೈಲಲ್ಲಿ ನಾನು ಇವಾಗ ಪ್ಯಾರಾಗ್ರಾಫ್ ಟ್ಯಾಗ್ಗೆ ಸ್ಟೈಲ್ಸ್ ಬರಿತೀನಿ. ಏನಪ್ಪ ಸ್ಟೈಲ್ಸ್ ಅಂತಂದರೆ, ಪೊಸಿಷನ್, ನೋಡಿ ಇಲ್ಲಿ ಪೊಸಿಷನ್ ರಿಲೇಟಿವ್ ಅಂತ ಸೆಟ್ ಮಾಡಿದ್ದೀನಿ. ಸೇವ್ ಮಾಡ್ತೀನಿ. ಇಷ್ಟು ಮಾಡಿದ್ರೆ ಸಾಕಾ ಔಟ್ಪುಟ್ ಬರುತ್ತಾ ಅಂತಂದರೆ, ನೋ, ಔಟ್ಪುಟ್ ಬರೋದಿಲ್ಲ. ನಾನು ಆಲ್ರೆಡಿ ನಿಮಗೆ ಥಿಯರಿಯಲ್ಲಿ ಅರ್ಥ ಮಾಡಿಸಿದೆ, ನಾವು ಪೊಸಿಷನ್ ರಿಲೇಟಿವ್ ಸೆಟ್ ಮಾಡಿದ ಮೇಲೆ ನಾವು ಅದಕ್ಕೆ ಟಾಪ್ ಲೆಫ್ಟ್ ರೈಟ್ ಬಾಟಮ್ ವ್ಯಾಲ್ಯೂಸ್ನ ಯೂಸ್ ಮಾಡಬೇಕಾಗತ್ತೆ. ಇವಾಗ ನಾನು ನನ್ನ ಎಲಿಮೆಂಟ್ನ ಎಲ್ಲಿ ಪ್ಲೇಸ್ ಮಾಡಬೇಕು, ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್, ಇಲ್ಲಿ ಸೆಂಟ್ರಲ್ಲಿ ಪ್ಲೇಸ್ ಮಾಡಬೇಕಲ್ವಾ. ಸೊ ಅದಕ್ಕೆ ನಾನು ಲೆಫ್ಟಿಂದ ಮೂವ್ ಮಾಡಬೇಕು, ಲೆಫ್ಟಲ್ಲಿ ಸ್ವಲ್ಪ ಪಿಕ್ಸೆಲ್ ಕೊಡಬೇಕು, ಇಲ್ಲಿಗೆ ಬರ್ತದೆ, ಮತ್ತು ಟಾಪಿಂದ ಕೆಳಗಡೆ ಮೂವ್ ಮಾಡಬೇಕು. ಸೊ ಅದಕ್ಕೆ ನಾನು ಲೆಫ್ಟ್ ಆ್ಯಂಡ್ ಟಾಪ್ ಪ್ರಾಪರ್ಟೀಸ್ನ ಯೂಸ್ ಮಾಡ್ತೀನಿ. ಸೊ ಟಾಪ್ ನಾನು ಹೇಳ್ತೀನಿ, ಓಕೆ, 200 pixels ಕೆಳಗಡೆ ಬಾ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಲೆಫ್ಟ್ ಹೇಳ್ತಾ ಇದ್ದೀನಿ ನಾನು, 300 pixels ಲೆಫ್ಟ್ ಸೈಡ್ ಮೂವ್ ಆಗುವಂತ. ಸೇವ್ ಮಾಡ್ತೀನಿ. ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡಿ ನೋಡೋಣ ಔಟ್ಪುಟ್ ಬರ್ತಿದೆಯಾ ಅಂತ. ನೋಡಿ, ಬರ್ತಾ ಇದೆ, ಇಲ್ಲಿಗೆ ಮೂವ್ ಆಗಿದೆ ಅಲ್ವಾ. ಸೊ ಅದೇ ರೀತಿ ಇವಾಗ ಸೆಂಟ್ರಿಗೆ ಬರ್ಸ್ಬೇಕು ಅಂತ ಅಂದರೆ ರೈಟ್ ಕ್ಲಿಕ್ ಮಾಡಿ, ಯಾಕಂದರೆ ನಮಗೆ ಕರೆಕ್ಟಾಗಿ ಗೊತ್ತಾಗೋದಿಲ್ಲ ಎಷ್ಟು ವ್ಯಾಲ್ಯೂ ಕೊಡಬೇಕಂತ. ಅವಾಗ ನಾವು ಈ ಇನ್ಸ್ಪೆಕ್ಟ್ ವಿಂಡೋ ಯೂಸ್ ಮಾಡ್ಬೋದು. ಹೇಗೆ ಇನ್ಸ್ಪೆಕ್ಟ್ ವಿಂಡೋ ಬರ್ಸೋದು ಅಂತಂದರೆ ರೈಟ್ ಕ್ಲಿಕ್ ಮಾಡಿ ಇನ್ಸ್ಪೆಕ್ಟ್ ಅಂತ ಬರುತ್ತೆ. ಇನ್ಸ್ಪೆಕ್ಟ್ ಅಂತ ಬಂದಾಗ ನಿಮಗೆ ಯಾವೆಲ್ಲ ಎಲಿಮೆಂಟ್ಸ್ ನೀವು ಬಾಡಿಲಿ ಯೂಸ್ ಮಾಡಿದ್ರೆ ಇಲ್ಲಿ ಕಾಣುತ್ತೆ. ನೋಡಿ, ಪ್ಯಾರಾಗ್ರಾಫ್ ಟ್ಯಾಗ್. ಸೊ ಇಲ್ಲಿ ನಾನು ವ್ಯಾಲ್ಯೂಸ್ ಕೊಡ್ತಾ ಇದ್ದೀನಿ ಅಲ್ವಾ. ಏನಪ್ಪ ವ್ಯಾಲ್ಯೂಸ್ ಅಂತಂದರೆ ಲೆಫ್ಟ್ ಟಾಪ್ ಅಂತ. ಸೊ ಇದನ್ನ ಇನ್ಕ್ರೀಸ್ ಮಾಡ್ತಾ ಹೋಗೋಣ. ಇನ್ಕ್ರೀಸ್ ಮಾಡ್ತಾ ಹೋದಂಗೆ ನೋಡಿ ಎಲಿಮೆಂಟ್ ಮೂವ್ ಆಗ್ತಾ ಇದೆ. ಸೊ ಇವಾಗ ಎಕ್ಸಾಕ್ಟಾಗಿ ಸೆಂಟ್ರಿಗೆ ಬಂತು ಅಲ್ವಾ. ಸೊ ಇದನ್ನ ಕಾಪಿ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡಿ. ಎಷ್ಟು 411 pixels. ಸೇವ್ ಮಾಡ್ತೀನಿ. ನಾನು ವಾಪಸ್ ಹೋಗ್ಬಿಟ್ಟು ಇಲ್ಲಿ ಅದನ್ನ ಎಂಟ್ರ್ ಮಾಡ್ತೀನಿ. ಸೊ ನಮಗೆ ಟ್ರಯಲ್ ಆ್ಯಂಡ್ ಎರರ್ ಮಾಡ್ದಂಗೂ ಆಯಿತು, ಎಕ್ಸಾಕ್ಟಾಗಿ ಔಟ್ಪುಟ್ ಕೂಡ ಬಂತು. ಸೊ ಸೇವ್ ಮಾಡ್ತೀನಿ. ವಾಪಸ್ ಇಲ್ಲಿ ಹೋಗ್ಬಿಟ್ಟು ರಿಫ್ರೆಶ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡ್ಬೋದು, ನನ್ನ ಎಲಿಮೆಂಟು ಡೀಫಾಲ್ಟಾಗಿ ಸ್ಟ್ಯಾಟಿಕ್ ಇತ್ತು. ಅಂದರೆ ನಾನು ಈ ಪೊಸಿಷನ್ನ ಸೆಟ್ ಮಾಡಿಲ್ಲ ಅಂತ ಅಂದರೆ ಅದು ಡೀಫಾಲ್ಟಾಗಿ ಏನಾಗಿರುತ್ತೆ, ಸ್ಟ್ಯಾಟಿಕ್ ಆಗಿರುತ್ತೆ. ಸೊ ಅದಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇವಾಗ ನಾನು ಈ ಎಲಿಮೆಂಟ್ ಪೊಸಿಷನ್ ಚೇಂಜ್ ಮಾಡಬೇಕು, ಮೂವ್ ಮಾಡಬೇಕು ಅಂತಂದರೆ ನಾನು ಇದಕ್ಕೆ ಪೊಸಿಷನ್ ರಿಲೇಟಿವ್ನ ಸೆಟ್ ಮಾಡಬೇಕಾಗುತ್ತೆ. ನಾನು ಒನ್ಸ್ ಪೊಸಿಷನ್ ರಿಲೇಟಿವ್ ಸೆಟ್ ಮಾಡಿದ ತಕ್ಷಣ ನಾನು ಟಾಪ್ ಲೆಫ್ಟ್ ರೈಟ್ ಬಾಟಮ್ಗೆ ಏನು ವ್ಯಾಲ್ಯೂಸ್ ಕೊಟ್ಟರು ಆ ಪರ್ಟಿಕ್ಯುಲರ್ ಎಲಿಮೆಂಟ್ ಅಂದರೆ ಪ್ಯಾರಾಗ್ರಾಫ್ ಎಲಿಮೆಂಟ್ಗೆ ಅದು ಅಪ್ಲೈ ಆಗುತ್ತೆ. ನೋಡಿ, ಸೆಂಟ್ರಿಗೆ ಬರ್ತಾ ಇದೆ. ಸೊ ಅರ್ಥ ಆಯಿತು ಅಂದ್ಕೊತೀನಿ ತುಂಬ ಕ್ಲಿಯರ್ ಆಗಿ ನಿಮಗೆ ಸ್ಟ್ಯಾಟಿಕ್ ಅಂದ್ರೇನು, ರಿಲೇಟಿವ್ ಅಂದ್ರೆ ಏನು ಅಂತ. ಡಿಫಾಲ್ಟ್ ಆಗಿ ಎಲ್ಲ ಎಲಿಮೆಂಟ್ಸು ಸ್ಟ್ಯಾಟಿಕ್ ಆಗಿರುತ್ತೆ. ನೀವು ಎಕ್ಸ್ಪ್ಲಿಸಿಟ್ ಆಗಿ ಪೊಸಿಷನ್ ಸ್ಟ್ಯಾಟಿಕ್ ಅಂತ ಸೆಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದನ್ನ ಕಲ್ತ್ಕೊಳ್ಳಿ ಕ್ಲಿಯರ್ ಆಗಿ ರಿಲೇಟಿವ್ ಅಂದ್ರೆ ಏನು ಅಂತ. ಸೊ ಏನಾದ್ರು ಡೌಟ್ಸ್ ಇದ್ರೆ ನಿಮಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ಚಾಪ್ಟರ್ಲಿ ನಾನು ನಿಮ್ಗೆ ಏನು ಹೇಳ್ಕೊಡ್ತೀನಿ ಅಂತ ಅಂದರೆ CSS ಪೊಸಿಷನ್ಸ್ ಫಿಕ್ಸ್ಡ್ ಆ್ಯಂಡ್ ಸ್ಟಿಕಿ ವ್ಯಾಲ್ಯೂಸ್. ಸೊ ನಾವು ಆಲ್ರೆಡಿ ಈ ವಿಡಿಯೋದಲ್ಲಿ ಕಲ್ತಿದ್ದೀವಿ CSS ಪೊಸಿಷನ್ಗೆ ಸ್ಟ್ಯಾಟಿಕ್ ಮತ್ತು ರಿಲೇಟಿವ್ ಕೊಟ್ಟಾಗ ಒಂದು ಎಲಿಮೆಂಟ್ ಯಾವ ರೀತಿ ಪೊಸಿಷನಿಂಗ್ ಆಗುತ್ತೆ ಅಂತ. ಅದೇ ರೀತಿ ನೆಕ್ಸ್ಟ್ ವಿಡಿಯೋಲ್ಲಿ ನಾನು ನಿಮಗೆ ಫಿಕ್ಸೆಡ್ ಮತ್ತು ಸ್ಟಿಕಿ ವ್ಯಾಲ್ಯೂ ಕೊಟ್ಟಾಗ ಔಟ್ಪುಟ್ ಯಾವ ರೀತಿ ಬರುತ್ತೆ ಅದನ್ನ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಿಮ್ಗೆ ಏನಾದ್ರು ಕ್ವೈರೀಸ್ ಕಳಿಸಿದ್ರೆ code2corner@gmail.com ಮೇಲ್ ಕಳಿಸಿ. ನನ್ನ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.